ಕರ್ತನಲ್ಲಿ ಪ್ರಿಯ ಅಭಿಜ್ಞೆ ವೀಕ್ಷಕರೇ, ತಮಗೆಲ್ಲರಿಗೂ ನಾನು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಗ್ರೀಟಿಂಗ್ಸ್ ಟು ಆಲ್ ದ ಅಭಿಜ್ಞೆ ವ್ಯೂವರ್ಸ್ ಇನ್ ದ ನೇಮ್ ಆಫ್ ಕ್ರೈಸ್ತ್. ನಾವು ಯೇಸು ಸ್ವಾಮಿಯ ಶ್ರಮ, ಮರಣ ಹಾಗೂ ಪುನರುತ್ಥಾನ ದಿನಗಳಲ್ಲಿ ಧ್ಯಾನ ಮಾಡುವಾಗ ಈ ದಿನಕ್ಕೆ ನನಗೆ ಕೊಟ್ಟಂಥ ಪ್ರಸ್ತಾಪ, ಯೂದನು ಯೇಸುವನ್ನು ಹಿಡಿದುಕೊಟ್ಟದ್ದು. ಇದು ಯೋಹಾನು ಬರೆದ ಸುವಾರ್ತೆ 18:3-9 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ನಾವು ವಾಕ್ಯ ಧ್ಯಾನ ಮಾಡುವ ಮುನ್ನ ಸ್ವಲ್ಪ ಸಮಯ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ತಂದೆಯಾದ ದೇವರೇ, ಅಪ್ಪ ತಂದೆ, ದೇವರ ವಾಕ್ಯದ ಸಂದೇಶವನ್ನು ಈ ದಿನ ನನಗೆ ವಿಜ್ಞೆ ವಾಹಿನಿಯ ಮೂಲಕ ಕೊಡುವಂಥ ಕೃಪೆಯನ್ನು ಆಶೀರ್ವಾದದಿಂದ ಪಾಲಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಸ್ವಲ್ಪ ಸಮಯ ಜೀವವುಳ್ಳ ವಾಕ್ಯದ ಧ್ಯಾನ ಮಾಡುವಾಗ ನೀನು ನಮ್ಮೊಂದಿಗೆ ಮಾತಾಡು ಸ್ವಾಮಿ. ನಮ್ಮ ಹೃದಯದ ಧ್ಯಾನವು, ನನ್ನ ಬಾಯಿ ಮಾತುಗಳು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಪ್ರಸ್ತಾಪ, ಯೂದನು ಯೇಸುವನ್ನು ಹಿಡಿದುಕೊಟ್ಟದ್ದು. ಯೂದನು ಯೇಸು ಸ್ವಾಮಿಯ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ಯೇಸು ಸ್ವಾಮಿಯ 12 ಶಿಷ್ಯರಲ್ಲಿ ಯೂದ ಅಥವಾ ಜುದಾಸ್ ಎಂಬಂಥ ಹೆಸರಿನವರು ಇಬ್ಬರು ಶಿಷ್ಯಂದರಿದ್ದರು. ಒಬ್ಬನು ಯಾಕೋಬನ ಮಗನಾದ ಯೂದನು, ಇನ್ನೊಬ್ಬನು ಇಸ್ಕರಿಯುತ್ ಯೂದನು. ಯೇಸುವನ್ನು ಹಿಡಿದುಕೊಟ್ಟದ್ದು ಅದು ಇಸ್ಕರಿಯುತ್ ಯೂದನು. ಈ ಇಸ್ಕರಿಯುತ್ ಯೂದನ ಮೂಲ ನೋಡುವಾಗ ಈತನು ಕೆರಿಯೋತ್ ಎಂಬಂಥ ಪಟ್ಟಣದಿಂದ ಬಂದವನಾಗಿದ್ದನು. ಹಿಬ್ರೂ ಭಾಷೆಯಲ್ಲಿ ಇಸ್ಕ್ ಎಂದರೆ ಮನುಷ್ಯನು ಎಂಬಂಥ ಅರ್ಥ, ಕೆರಿಯೋತ್ ಎಂದರೆ ಅದು ಪಟ್ಟಣದ ಹೆಸರು. ಹಾಗಾಗಿ ಕೆರಿಯೋತ್ ಪಟ್ಟಣದ ಮನುಷ್ಯನು ಎಂಬಂಥದ್ದು ಈ ಪದದ ಅರ್ಥ. ದ ಮ್ಯಾನ್ ಆಫ್ ಕೆರಿಯೋತ್ ಎಂಬುದು ಈ ಇಸ್ಕೆರಿಯುತ್ ಎಂಬಂಥ ಪದದ ಅರ್ಥವಾಗಿದೆ. ಇಸ್ಕರಿಯುತ್ ಯೂದನು ಯೇಸು ಸ್ವಾಮಿಯ ಜೊತೆಯಲ್ಲಿ ಸುಮಾರು ಮೂರುವರೆ ವರ್ಷಗಳ ಕಾಲ ಇದ್ದು ಯೇಸು ಸ್ವಾಮಿ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದಾಗಿದ್ದನು. ಬಹಳ ಹತ್ತಿರದಿಂದ ಆತನು ಯೇಸುವನ್ನು ಬಲ್ಲವನಾಗಿದ್ದನು. ಆದರೂ ಸೈತಾನನ ವಂಚನೆಗೆ ಒಳಪಟ್ಟು ಆತನು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟನು. ನಾವು ನೋಡೋದಾದರೆ ವಿಶ್ವದ ಅತಿ ಶ್ರೇಷ್ಠ ಗುರುವನ್ನು ಇಸ್ಕರಿಯುತ್ ಯೂದನು ಪಡೆದಿದ್ದನು. ಯೇಸು ಸ್ವಾಮಿಯಂಥ ಗುರು ವಿಶ್ವದಲ್ಲೇ ಯಾರೂ ಇಲ್ಲ ಅಂದು ನಾವು ನೋಡ್ತೇವೆ. ಆದರೂ ಈತನು ಮಾಡಿದಂಥ ಕಾರ್ಯ ನೋಡಿದರೆ ನಮಗೆಲ್ಲವೂ ಒಂದು 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 ಕೆಟ್ಟ ಉದಾಹರಣೆಯಾಗಿ ನಾವು ನೋಡುವುದಾಗಿದೆ. ಯೇಸು ಸ್ವಾಮಿ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಹತ್ತಿರದಿಂದ ನೋಡಿದನು. ಯೇಸು ಸ್ವಾಮಿಯನ್ನು ಬೋಧಿಸಿದ ಬೋಧನೆ, ಮಾಡಿದಂಥ ಪ್ರಸಂಗ ಆತನ ಕಣ್ಣಿನಿಂದ ಕಿವಿಯಿಂದ ಕೇಳಿದವನಾಗಿದ್ದನು, ಹತ್ತಿರದಿಂದ ಬಲ್ಲವನಾಗಿದ್ದನು. ಆದರೆ ಈ ಹಣದ ಆಸೆ ಅಥವಾ ದುರಾಸೆ ಒಬ್ಬ ಮನುಷ್ಯನಿಗೆ ಯಾವ ಮಟ್ಟಕ್ಕೆ ಅದು ಕರೆದುಕೊಂಡು ಹೋಗ್ಬೋದು ಎಂಬುದಕ್ಕೆ ಯೂದನು ಒಂದು ಒಳ್ಳೆಯ ಉದಾಹರಣೆ ಆಗಿರೋದನ್ನು ನಾವು ನೋಡುವುದಾಗಿದೆ. ನಾವು ವಿಶ್ವದ ಯಾವುದೇ ಒಂದು ದೊಡ್ಡ ಆಲಯಕ್ಕೆ, ಅತಿ ಶ್ರೇಷ್ಠವಾದಂಥ ಆಲಯಕ್ಕೆ ನಾವು ಹೋಗ್ಬೋದು. ದಿನದ 24 ಕಾಲ ನಾವು ಪ್ರಸಂಗವನ್ನು ಕೇಳ್ಬೋದು. ಆದರೆ ಇವೆಲ್ಲವೂ ಕೇಳಿದರೂ ಕೂಡ ನಮ್ಮಲ್ಲಿ ದುರಾಸೆ ಅಥವಾ ಹಣದಾಸೆ ಇದ್ದರೆ ಇವೆಲ್ಲವೂ ವ್ಯರ್ಥವಾಗುತ್ತದೆ. ಇದಕ್ಕೆ ಉದಾಹರಣೆ ಪೌಲನು ತಿಮೋಥಿಯವರಿಗೆ ಬರೆದ ಪತ್ರಿಕೆ 6:10 ವಾಕ್ಯ ಹೇಳ್ತದೆ, ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಎಂಬುದಾಗಿ. ಇಂಗ್ಲೀಷ್ನಲ್ಲಿ ಹೇಳ್ತದೆ, ಫಾರ್ ದ ಲವ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಈವಿಲ್. ದ ಲವ್ ಆಫ್ ಮನಿ ಈಸ್ ರೂಟ್ ಆಫ್ ಆಲ್ ಈವಿಲ್ ಎಂಬುದಾಗಿ. ಎಲ್ಲ ಮನುಷ್ಯರು ತನ್ನ ಕತ್ತಿನಲ್ಲಿ ಒಂದು ಪ್ರೈಸ್ ಟ್ಯಾಗ್ ಅನ್ನು ಹಾಕೊಂಡು ತಿರುಗ್ತಾರೆ ಹೇಳಬೇಕಾದ್ರೆ. ಯಾಕಂದ್ರೆ ಆ ಒಬ್ಬ ಮನುಷ್ಯರನ್ನು ನಾವು ಖರೀದಿ ಮಾಡಬೇಕಾದ್ರೆ, ಆತ ಮನುಷ್ಯನಿಗೆ ಆತನ ಕೆಟ್ಟದನ್ನು ಮಾಡಬೇಕಾದ್ರೆ ಆತನ ಹಣ ಆತನಿಗೆ ಎಷ್ಟು ಕೊಡಬೇಕಾಗಿರುವಂಥದ್ದು ಆತನ ಪ್ರೈಸ್ ಟ್ಯಾಗ್ ಇರ್ತದೆ ಅಂತ ನೋಡ್ತೇವೆ. ಅದಕ್ಕೆ 11 ವಾಕ್ಯದಲ್ಲಿ ಪೌಲನು ತಿಮೋಥಿಯು ಬರೆದ ಪತ್ರಿಕೆ ಆತನು ಹೇಳುವಂಥ ಮಾತು, ಎಲೆ ದೇವರ ಮನುಷ್ಯರೇ, ಈ ಹಣದ ದುರಾಸೆಯಿಂದ ದೂರವಾಗಿರ್ರಿ ಎಂಬುದಾಗಿ ಎಚ್ಚರಿಕೆ ಮಾತನ್ನು ಕೊಡುವುದನ್ನು ನಾವು ನೋಡುವುದಾಗಿದೆ. ಒಬ್ಬ ದೇವ ಭಕ್ತನು ಯಾವ ರೀತಿಯಲ್ಲಿ ಇರಬಾರದು ಎಂಬುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅದು ಯೂದನಾಗಿದ್ದಾನೆ. ಯೂದನು ಈ ಕೊನೆಯ ಟೈಮಲ್ಲಿ ಅಥವಾ ಕೊನೆಯ ಸಮಯದಲ್ಲಿ ಆತನು ಕೆಟ್ಟ ಮನುಷ್ಯನಾಗಿ ಅಥವಾ ದುರಾಶೆಯಿಂದ ಹಣದಾಶೆಯಿಂದ ಆತನು ಕಳ್ಳತನಕ್ಕೆ ಒಳಗೊಳಪಟ್ಟು ಅಥವಾ ಯೇಸುವನ್ನು ಹಿಡಿದುಕೊಟ್ಟು ಈ ಕೆಲಸ ಮಾಡಲಿಲ್ಲ. ಆತನು ಮೊದಲಿಂದಲೇ ಆತನು ಹಣದಾಸೆ ಉಳ್ಳವನಾಗಿದ್ದನು. ಆತನು ಯೇಸು ಸ್ವಾಮಿಯ ಜೊತೆ
ಅನೇಕ ಅವರ ಶಿಷ್ಯರೊಂದಿಗೆ ಬೇರೆ ಬೇರೆ ಜಾಗಗಳಲ್ಲಿ ಹೋಗುವಾಗ ಈತನು ಆ ತಂಡಕ್ಕೆ ಒಬ್ಬ ಟ್ರೆಜರರ್ ಆಗಿದ್ದ, ಆತನು ಒಬ್ಬ ಖಜಾಂಚಿಯಾಗಿದ್ದ. ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ಹಿ ವಾಸ್ ಎ ಫೈನಾನ್ಷಿಯಲ್ ಮ್ಯಾನೇಜರ್. ನಾವು ನೋಡ್ಬೋದಾಗಿದೆ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನಾದಂಥ ಮತ್ತಾಯನು ಆತನು ಸುಂಕದವನಾಗಿದ್ದ. ಹಿ ವಾಸ್ ಪ್ರೊಫೆಷನಲಿ ಹಿ ವಾಸ್ ಎ ಅಕೌಂಟೆಂಟ್. ಆತನು ಒಬ್ಬ ಅಕೌಂಟೆಂಟ್ ಆಗಿದ್ದ, ಖಜಾಂಚಿ ಆಗಿದ್ದ. ಆದರೂ ಸಹ ಯೇಸು ಸ್ವಾಮಿ ಇಸ್ಕರಿಯುತ್ತಿದ್ದನನ್ನು ಸೆಲೆಕ್ಟ್ ಮಾಡಿದರು. ಯಾಕೆಂತ ಹೇಳಿದ್ರೆ ಈತನಲ್ಲಿದ್ದಂಥ ಒಂದು ಒಳ್ಳೆಯ ಗುಣ ಆಗಲಿ ಅಥವಾ ಇಸ್ಕರಿಯುತ್ತಿದ್ದನ ಒಬ್ಬ ಅಕೌಂಟೆಂಟ್ ಅಥವಾ ಟ್ರೆಜರ್ ನೋಡುವಂಥ ಒಂದು ಸಾಮರ್ಥ್ಯ ಇದ್ದವನಾಗಿದ್ದರಿಂದ ಯೇಸು ಸ್ವಾಮಿ ಇಸ್ಕರಿಯುತ್ತಿದ್ದನನ್ನು ತಂಡದ ಖಜಾಂಚಿಯಾಗಿ ಮಾಡಿದರು. ಆದರೂ ಈತನ ಮನಸ್ಸಲ್ಲಿದ್ದಂಥ ಕೆಟ್ಟ ಆಲೋಚನೆ, ಹಣ ಮಾಡುವಂಥ ಒಂದು ಯೋಚನೆ ಮೊದಲಿಂದಾಗಿತ್ತು ಎಂದು ನೋಡುವುದಾಗಿದೆ. ಉದಾಹರಣೆಗೆ ಯೋಹಾನ್ ಬರೆದ ಸುವಾರ್ತೆ 12:4 ನೋಡುವುದಾದರೆ ಯೇಸು ಸ್ವಾಮಿಯ ಬಳಿ ಈ ಲಾಜರನ ಸಹೋದರಿಯಾದಂಥ ಮರಿಯಳು ಬಂದು ಒಂದು ಸುಗಂಧ ದ್ರವ್ಯವನ್ನು ತರ್ತಾಳೆ. ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಅಥವಾ ಎಕ್ಸ್ಪೆನ್ಸಿವ್ ಆಯಿಲ್ ತಂದು ಆಕೆ ಆ ಎಣ್ಣೆಯನ್ನು ಯೇಸು ಸ್ವಾಮಿಯ ಪಾದಕ್ಕೆ ಹಚ್ಚಿ ತನ್ನ ಕೂದಲಿನಿಂದ ಒರೆಸುವಾಗ ಈ ಯೂದನು ಹೇಳುವಂಥ ಮಾತು, ಇದನ್ನು ನಾವು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತು ಎಂಬಂಥ ಒಂದು ಮಾತು ಹೇಳ್ತಾನೆ. ಸತ್ಯವಾದ ಹೇಳ್ತದೆ ಆತನು ಆ ಮಾತು ಹೇಳಿದರೂ ಕೂಡ ಅದು ನಿಜವಾದಂತಹ ಒಂದು ಮನಸ್ಸಿನಲ್ಲಿ ಹೇಳಲಿಲ್ಲ. ಅದರಲ್ಲೂ ಸಹ ಆತನು ಹಣ ಮಾಡುವಂಥ ಯೋಚನೆಯಿಂದ ಮಾಡಿದನೆಂದು ಯೋಹಾನ ಬರೆದ ಸುವಾರ್ತೆ 12:4 ಓದುವುದಾದರೆ ಆ ಒಂದು ಪದಗಳು ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ನೋಡಿದ್ರೆ ಯೂದನು ಆತನು ಹಣ ಮಾಡುವುದಕ್ಕೋಸ್ಕರವೇ ಯೇಸು ಸ್ವಾಮಿಯ ಬಳಿ ಬಂದು ಯೇಸು ಸ್ವಾಮಿಯ ತಂಡಕ್ಕೆ ಸೇರಿದವನಾಗಿದ್ದನು. ಬೇರೆ ಶಿಷ್ಯರೆಲ್ಲರೂ ನೋಡುವಾಗ ನಾವು ಅವರೆಲ್ಲರೂ ಒಂದಲ್ಲ ಒಂದು ದರ್ಶನವನ್ನು ಪಡೆದುಕೊಂಡು ಅವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು, ಯೇಸು ಸ್ವಾಮಿಯ ಜೊತೆಗೆ ಬಂದು ಶಿಷ್ಯರಾದರು. ಆದರೆ ಈತನು ಮಾತ್ರ ಮೊದಲಿನಿಂದಲೇ ಆತನ ಕೆಟ್ಟ ಮನಸ್ಸು, ದುರಾಶೆ ಮನಸ್ಸು, ಹಣ ಮಾಡುವಂಥ ಒಂದು ಮನಸ್ಸಿದ್ದರಿಂದ ಆತನು ಕೊನೆಗೆ ಆತನು ಯೇಸು ಸ್ವಾಮಿಯನ್ನೇ ಹಿಡಿದುಕೊಟ್ಟು ಆತನ ದುರಂತವನ್ನು ಪಡೆದುಕೊಂಡನ್ನು ನೋಡಿದನ್ನು ನೋಡ್ತೇವೆ ನಾವು. ಹಾಗೆ ಮುಂದೆ ನೋಡುವಾಗ ಈ ಯೇಸು ಸ್ವಾಮಿಯ ಶಿಷ್ಯರನ್ನು ನಾವು ನೋಡುವಾಗ ಒಂದು ಒಳ್ಳೆಯ ಉದಾಹರಣೆಯನ್ನು ನೋಡ್ಬೋದಾಗಿದೆ. ದ ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಗ್ರೆಟ್ ಆ್ಯಂಡ್ ರಿಪೆಂಟೆನ್ಸ್, ವಿಷಾದ ಹಾಗೂ ಪಶ್ಚಾತ್ತಾಪದ ಒಂದು ಒಳ್ಳೆಯ ಉದಾಹರಣೆಯನ್ನು ಈ ಶಿಷ್ಯರಿಂದ ನಾವು ನೋಡುವುದಾಗಿದೆ. ಯೇಸು ಸ್ವಾಮಿಯನ್ನು ಹಿಡಿದುಕೊಡುವಂಥ ರಾತ್ರಿಯಲ್ಲಿ ನಾವು ನೋಡುವುದಾದರೆ ಎಲ್ಲ ಶಿಷ್ಯರು ಯೇಸು ಸ್ವಾಮಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡಿದರು. ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟನು. ಪೇತ್ರನು ಯೇಸು ಸ್ವಾಮಿ ಯಾರು ಎಂದು ನನಗೆ ಅರಿಯನು ಎಂಬುದಾಗಿ 3 ಬಾರಿ ಸುಳ್ಳು ಹೇಳಿ ಆತನು ತಳ್ಳಿ ಹೇಳಿದನು. ಬೇರೆ ಎಲ್ಲ ಶಿಷ್ಯಂದರು ನೋಡುವಾಗ ಎಲ್ಲರೂ ಯೇಸುವನ್ನು ಬಿಟ್ಟು ಓಡಿ ಹೋದರೆ ಎಂದು ನೋಡ್ತೇವೆ. ಆದರೆ ಒಂದು ವಿಚಾರ ನಾವು ನೋಡುವುದಾದರೆ ಈ ಎಲ್ಲ ಶಿಷ್ಯರು ಅವರು ಪಶ್ಚಾತ್ತಾಪ ಪಟ್ಟು ಅವರು ಮಾಡಿದಂಥ ತಪ್ಪವರಿಗೆ ಅರಿಕೆಯಾಗಿ ಪುನಃ ಯೇಸು ಸ್ವಾಮಿಯನ್ನು ಅಂಗೀಕರಿಸಿದರು, ಯೇಸು ಸ್ವಾಮಿಯ ಬಳಿ ಬಂದು ಕ್ಷಮೆಯಾಚಿಸಿದರು. ಆದರೆ ಯೂದನು ಆತನು ಪಶ್ಚಾತ್ತಾಪ ಪಡದೆ ಆತನು ವಿಷಾದಪಟ್ಟನು. ಹಿ ಫೆಲ್ಟ್ ರಿಗ್ರೆಟೆಡ್. ಆತನಿಗೆ ಆತನೇ ಕ್ಷಮಿಸಲಾರದಂಥ ಒಂದು ಮನಸ್ಸು ಆತನಿಗೆ ಬಂದು ಪಶ್ಚಾತ್ತಾಪವನ್ನು ಪಡದೆ ಆತನು ಆ ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾಡಿದಂಥ ತಪ್ಪನ್ನು ಆತನು ಅರಿಕೆ ಮಾಡಿ ಆತನು 30 ಬೆಳ್ಳಿ ನಾಣ್ಯಗಳನ್ನು ಎಸೆದು ಆತನು ನೇಣಿಗೆ ಗುರಿಯಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ನೋಡ್ತೇವೆ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾವು ನೋಡುವುದಾದರೆ ಯೇಸು ಸ್ವಾಮಿಯನ್ನು ನಿಜವಾಗಿಯೂ ಹಿಡಿದುಕೊಡಬೇಕಾಗಿತ್ತ? ಯಾಕೆಂತ ಹೇಳಿದ್ರೆ ಆ ಸಮಯದಲ್ಲಿ ಯೇಸು ಯಾರು ಎಂಬಂಥದ್ದು ಎಲ್ಲರಿಗೂ ತಿಳಿಯೋದಾಗಿತ್ತು. ಜೀಸಸ್ ವಾಸ್ ಎ ಫೇಮಸ್ ಮ್ಯಾನ್. ಆತನು ಮಾಡುವಂತಹ ಅದ್ಭುತ ಕಾರ್ಯಗಳಾಗಲಿ, ಆತನು ಬೇರೆ ಬೇರೆ ಜಾಗದಲ್ಲಿ ಹೋಗಿ ನಡೆಸುವಂಥ ಬೋಧನೆಯಾಗಲಿ, ಪ್ರಸಂಗವಾಗಲಿ, ಎಲ್ಲರಿಗೂ ತಿಳಿದಿತ್ತು. ಇಂಥ ಒಬ್ಬ ಮನುಷ್ಯನು ನಮ್ಮ ಮಧ್ಯದಲ್ಲಿದ್ದಾನೆ, ಆತನು ದೇವಕುಮಾರನು, ಆತನು ಪ್ರಸಂಗಿಸುತ್ತಾ ಇದ್ದಾನೆ, ಅದ್ಭುತಗಳನ್ನು ಮಾಡ್ತಿದ್ದಾನೆ ಯೇಸು ಸ್ವಾಮಿ, ಇಂಥ ಒಂದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಯಾಕೆ ಹಿಡಿದುಕೊಡಬೇಕಾಗಿರೋದು ಒಂದು ದೊಡ್ಡ ಪ್ರಶ್ನೆ. ನಾವು ನೋಡೋದಾದರೆ ಈ 3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಹಿಂಬಾಲಿಸಿದಂಥ ಈ ಶಿಷ್ಯರು ಯೇಸುವಿನಂತೆ ಆಗಿದ್ದರು ನೋಡ್ತೇವೆ, ಯೇಸುವಿನಂತೆ ಆಗಿದ್ದರು. ನಾವು ನೋಡೋದಾದರೆ ಈ ಯೇಸು ಸ್ವಾಮಿ ಇರುವಂಥ ಒಂದು ತೊಟ್ಟಿರುವಂಥ ಉಡುಪಾಗಲಿ, ಆತನ ಉದ್ದನ ಗಡ್ಡವಾಗಲಿ ಅಥವಾ ಕೂದಲಾಗಲಿ, ಈ ರೀತಿಯಾದಂಥ ಒಂದು ವೇಷಭೂಷಣ ಇರುವಂಥ ಒಂದು ಜನರಾಗಿ ಇವರು, ವೆನ್ ಯು ವಾಕ್ ವಿತ್ ಜೀಸಸ್ ಯು ವಿಲ್ ಬಿಕಮ್ ಲೈಕ್ ಎ ಜೀಸಸ್. ಸತ್ಯವಾದ ಹೇಳ್ತದೆ ಯೇಸು ಸ್ವಾಮಿಯಲ್ಲಿರುವಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ನಾನು ಪುನಃ ನಾನು ದ ಡಿಫ್ರೆನ್ಸ್ ಬಿಟ್ವೀನ್ ರಿಗ್ರೆಟ್ ಆ್ಯಂಡ್ ರಿಪೆಂಟೆನ್ಸ್ ನೋಡುವಾಗ
ನಾವು ಎಷ್ಟೇ ದೊಡ್ಡದೊಂದು ತಪ್ಪು ಮಾಡಿರ್ಬೋದು, ಎಷ್ಟೇ ಪಾಪದಿಂದ ತೊಡಗಿರ್ಬೋದು, ಆದರೆ ನಾವು ಮಾಡಿದಂಥ ತಪ್ಪನ್ನು ನಾವು ಅರಿತು ಪಶ್ಚಾತ್ತಾಪದಿಂದ ಕಣ್ಣೀರಿನಿಂದ ನಾವು ಯೇಸು ಸ್ವಾಮಿಯ ಬಳಿ ಬಂದು ನಾವು ಕಣ್ಣೀರಿನಿಂದ ನಮ್ಮ ಕ್ಷಮೆಯಾಚಿಸಿದರೆ ಆತನು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಆತನು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳನಾಗಿದ್ದಾನೆ, ನಮ್ಮ ಪಾಪವನ್ನು ಕ್ಷಮಿಸುವನಾಗಿದ್ದಾನೆ. ಪದೇ ಪದೇ ಮಾಡುವಂಥ ಪಾಪಕ್ಕೆ ಯಾವುದೇ ರೀತಿಯಾದ ಕ್ಷಮೆ ಇಲ್ಲ. ಆದರೆ ಒಮ್ಮೆ ನಾವು ಅರಿತುಕೊಂಡು ಪಶ್ಚಾತ್ತಾಪದಿಂದ ಮಾಡುವಂಥ ತಪ್ಪನ್ನು ಅರಿತು ಯೂಟರ್ನ್ ತೆಗೆದುಕೊಂಡು ಯೇಸು ಸ್ವಾಮಿ ಬಳಿ ಬಂದರೆ ಆತನು ನಮ್ಮ ಎಷ್ಟೇ ದೊಡ್ಡ ಪಾಪವಾಗಿದ್ದರೂ ಆತನು ಕ್ಷಮಿಸುವನಾಗಿದ್ದಾನೆ. ಅದಲ್ಲದೆ ವಿ ಹ್ಯಾವ್ ಟು ಫಾಲೋ ಜೀಸಸ್. ವೆನ್ ವಿ ಫಾಲೋ ಜೀಸಸ್ ವಿ ವಿಲ್ ಬಿಕಮ್ ಲೈಕ್ ಜೀಸಸ್ ಆರ್ ವಿ ವಿಲ್ ಟ್ರೈ ಟು ಬಿಕಮ್ ಲೈಕ್ ಜೀಸಸ್. ಯಾಕಂದರೆ ಯೇಸು ಸ್ವಾಮಿ ಇರುವಂಥ ಮನಸ್ಸು ನಮ್ಮಲ್ಲಿಯೂ ಬರುವಂಥ ಯೋಚನೆ ಅದು ನಮ್ಮಲ್ಲಿ ಸಾಧ್ಯವಾಗಿದೆ. ಸೊ ಜಸ್ಟ್ ಫಾಲೋ ಜೀಸಸ್, ಫರ್ಗೆಟ್ ಎವ್ರಿಥಿಂಗ್. ಯೇಸು ಸ್ವಾಮಿಯ ವಿಚಾರದಲ್ಲಿ ನಾವು ಯೂದನ ವಿಚಾರದಲ್ಲಿ ಯೇಸು ಸ್ವಾಮಿ ವಿಚಾರದಲ್ಲಿ ನೋಡುವಾಗ ಈ ಯೋಧನ ಒಂದು ಜೀವನದಲ್ಲಿ ಆ ಜೀವನದಿಂದ ನಾವು ಅರಿತುಕೊಳ್ಳುವಂಥ ಕೆಲವು ಅಂಶಗಳಿದೆ ಅಥವಾ ದ ಟೇಕ್ಅವೇಸ್ ಫ್ರಮ್ ಜೂದಾಸ್ ಲೈಫ್. ಮೊದಲನೇದಾಗಿ ನೋಡೋದಾದರೆ ಬಾಹ್ಯವಾದ ಕ್ರೈಸ್ತ ಅಂಶಗಳಿಂದ ನಾವು ಕ್ರೈಸ್ತರಾಗಿ ಮಾರ್ಪಡುವುದಿಲ್ಲ. ನಿಜವಾಗಿಯೂ ನಾವು ಹೊರಗಿನಿಂದ ಕ್ರೈಸ್ತರಾಗಿರ್ಬೋದು, ನಾವು ಕಾಣುವುದಕ್ಕೆ ಕ್ರೈಸ್ತರಾಗಿರ್ಬೋದು, ಪ್ರತಿ ವಾರ ನಾವು ಆಲಯಕ್ಕೆ ಹೋಗ್ಬೋದು, ಕ್ರೈಸ್ತ ಆಚಾರ ವಿಚಾರದಲ್ಲಿ ಸಂಪ್ರದಾಯಗಳಲ್ಲಿ ನಾವು ಭಾಗಿಯಾಗ್ಬೋದು, ಕ್ರೈಸ್ತ ನಡವಳಿಕೆಯಲ್ಲಿ ನಾವು ಮುಂದೆ ಇರ್ಬೋದು. ಆದರೆ ನಿಜವಾಗಿಯೂ ನಾವು ಯೇಸು ಸ್ವಾಮಿಯನ್ನು ಅಂಗೀಕರಿಸದೇ ಹೋದರೆ ಅದು ನಿಜವಾದ ಕ್ರೈಸ್ತರಾಗುವುದಕ್ಕೆ ಸಾಧ್ಯವಿಲ್ಲ. ನಾವು ನೋಡುವುದಾದರೆ ಇಲ್ಲಿಯೇ ಇರುವಂಥ ಉದಾಹರಣೆ ಯೂದನು, ಆತನು ಬಹಳ ಹತ್ತಿರದಿಂದ ಇದ್ದನು, ಯೇಸು ಸ್ವಾಮಿಯನ್ನು ಜೊತೆಗಿದ್ದನು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದನು, ಹೇಳುವುದಕ್ಕೆ ಯೇಸು ಸ್ವಾಮಿಯ ಶಿಷ್ಯನಾಗಿದ್ದನು, ಒನ್ ಆಫ್ ದ ಲಕ್ಕಿಯೆಸ್ಟ್ ಮ್ಯಾನ್. ಯೇಸು ಸ್ವಾಮಿ ಕೇವಲ 12 ಜನ ಶಿಷ್ಯರನ್ನು ಆರಿಸಿಕೊಂಡರು. ಅಲ್ಲಿ ಎಷ್ಟೋ ಜನ ಮಂದಿ ಇದ್ದರು, ಎಷ್ಟೋ ಜನ ಯೇಸು ಸ್ವಾಮಿನ ಹಿಂಬಾಲಿಸಿದರು, ಆದರೆ ಕೇವಲ 12 ಜನ ಶಿಷ್ಯರು ಮಾತ್ರ ಯೇಸು ಸ್ವಾಮಿ ಬಳಿ ಇದ್ದರು. 12 ಮಂದಿ ಲಕ್ಕಿ 12 ಮಂದಿ ಶಿಷ್ಯರು, ಅದರಲ್ಲಿ ಒಬ್ಬನಾದಂಥ ಯೂದನು ಯೇಸುವನ್ನು ಅರಿಯದೆ, ಯೇಸುವನ್ನು ಹಿಂಬಾಲಿಸದೆ, ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಆತನು ಯೇಸುವನ್ನು ಹಿಡಿದುಕೊಟ್ಟು ಆತನು ನೇಣಿ ಗುರಿಯಾಗಿ ಈ ದಿನ ಆತನು ನರಕದಲ್ಲಿದ್ದಾನೆ. ಆದರೆ ಇನ್ನೊಂದು ಒಳ್ಳೆಯ ಉದಾಹರಣೆ ನೋಡುವುದಾದರೆ ಯೇಸು ಸ್ವಾಮಿಗೆ ಶಿಲುಬಿಗೆ ಹಾಕಿದಾಗ ಆ ಶಿಲುಬೆ ಪಕ್ಕದಲ್ಲಿ ಇನ್ನೊಂದು ಶಿಲುಬೆ, ಇನ್ನೂ 2 ಶಿಲುಬೆ ಇತ್ತು. ಅದರಲ್ಲಿ ಒಬ್ಬ ಕಳ್ಳನ ಬಗ್ಗೆ ನಾವು ಯೋಚನೆ ಮಾಡುವ, ಒಬ್ಬ ಕಳ್ಳ ಹೇಳುವಂಥ ಮಾತುಗಳು, ನಾವಾದರೂ ಇಲ್ಲಿ ಪಾಪ ಮಾಡಿ ತಪ್ಪನ್ನು ಮಾಡಿ ಇಲ್ಲಿದ್ದೇವೆ, ಆದರೆ ಈ ಮನುಷ್ಯನು ಏನೂ ಮಾಡದೆ ಇಲ್ಲಿದ್ದಾನೆ ಎಂಬಂತ ಹೇಳಿ ಅವನು ಹೇಳುವಂಥ ಮಾತು, ನೀನು ತಿರುಗಿ ರಾಜ್ಯವನ್ನು, ದೇವರ ರಾಜ್ಯವನ್ನು ಪಡೆದುಕೊಂಡು ಬಂದಾಗ ನನ್ನನ್ನು ನೆನೆಸಿಕೋ ಅಂತ ಹೇಳ್ತಾನೆ. ನೋಡಿ, ಒಬ್ಬ ಮನುಷ್ಯ, ಒಬ್ಬ ಕಳ್ಳ, ಆ ಜೀವನವಿಡೀ ಅವನು ಕಳ್ಳತನ ಮಾಡಿದನು, ಕೊಲೆ ಪಾಪದಲ್ಲಿ ಇರುವಂಥ ಮನುಷ್ಯ, ಇಂಥ ದೊಡ್ಡ ದೊಡ್ಡ ತಪ್ಪು ಅಪರಾಧಗಳನ್ನು ಮಾಡಿದಂಥ ಮನುಷ್ಯನನ್ನು ಶಿಲುಬೆ ಹಾಕಿದಾಗ ಆತನು ಕೊನೆ ಕ್ಷಣದಲ್ಲಿ ಹೇಳುವಂಥ ಮಾತು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ಯೇಸು ಸ್ವಾಮಿ ಮೇಲಿಂದ ನಂಬಿಕೆಯನ್ನು ಅವನು ಅರಿತುಕೊಂಡು ಸ್ವಂತ ರಕ್ಷಕನಾಗಿ ಆತನು ಅರಿತು ಹೇಳುವಂಥ ಒಂದೇ ಒಂದು ಮಾತುಗಳು ಹೇಳುವಾಗ, ನೀವು ತಿರುಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳುವಂಥ ಮಾತು, ನೀನು ಈ ಹೊತ್ತೇ ನನ್ನ ಜೊತೆ ಪರದೈಸಿನಲ್ಲಿರುವೆ ಎಂಬುದಾಗಿ. ದಿಸ್ ಗೈ ಇಸ್ ಕಾಲ್ಡ್ ಎಸ್ ದ ಲಕ್ಕಿಯೆಸ್ಟ್ ಗೈ ಇನ್ ದಿ ಎಂಟೈರ್ ಬೈಬಲ್. ಯಾಕಂತೇಳಿದ್ರೆ ಇಡೀ ಆತನ ಜೀವನವೇ ತಪ್ಪಿನಲ್ಲಿ, ಅಪರಾಧದಲ್ಲಿ, ಪಾಪದಲ್ಲಿ ತೊಡಗಿ ಕೊನೆಯ ಕ್ಷಣದಲ್ಲಿ ಆತನು ಯೇಸು ಸ್ವಾಮಿಯನ್ನು ಅಂಗೀಕರಿಸ್ತ. ನೋಡಿ, ನಾವು ನೋಡೋದಾದರೆ ನಿಜವಾಗಿಯೂ ಮನಸ್ಸಿನಿಂದ ನಾವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ಆತನನ್ನು ಹಿಂಬಾಲಿಸುವುದಾದರೆ ಅದೇ ನಿಜವಾದ ಕ್ರೈಸ್ತನಾಗುವಂತೆ, ನಿಜವಾದಂಥ ಕ್ರೈಸ್ತ ಎಂಬುದಾಗಿ ನಾನು ಹೇಳಲು ಇಷ್ಟಪಡ್ತೇನೆ. ಯಾಕಂದರೆ ಬಾಹ್ಯವಾದ ಅಥವಾ ಎಕ್ಸ್ಟರ್ನಲ್ ಕ್ರಿಶ್ಚಿಯಾನಿಟಿ ಅದು ನಿಜವಾದಂಥ ಕ್ರೈಸ್ತವಲ್ಲ. ನಾವು ತೋರಿಸ್ಲಿಕ್ಕೆ ಜನರಿಗೆ ಮಾತ್ರ ನಾವು ಕ್ರೈಸ್ತರಾಗಿರ್ಬೋದು, ಆದರೆ ಮನಸ್ಸಿನಲ್ಲಿ ನಾವು ಕ್ರೈಸ್ತನಿಲ್ಲದೆ ಹೋದರೆ ಅದು ನಿಜವಾದಂಥ ಕ್ರೈಸ್ತನಿಲ್ಲ ಎಂದು ಹೇಳೋಕ್ಕೆ ಸಾಧ್ಯ. ಎರಡನೇದಾಗಿ ನೋಡುವುದಾದರೆ ಹಣದ ಆಸೆ ಸಕಲ ವಿಧವಾದ ಎಲ್ಲ ಕೆಟ್ಟತನಕ್ಕೆ ಮೂಲ ಎಂಬಂಥ ಮಾತು ನಾವು ಪೌಲನು ತಿಮೋಥಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನೋಡೋದಾದರೆ ನಮಗೆ ನಾಮಾನನ ಬಗ್ಗೆ ನಾವು ನೋಡಿದ್ದೇವೆ. ನಾಮಾನ ಒಬ್ಬ ಕುಷ್ಠ ರೋಗಿಯಾಗಿದ್ದ, ಆತನು ದೊಡ್ಡ ಒಬ್ಬ ವ್ಯಾರಿಯರ್ ಆಗಿದ್ದ, ಆದರೂ ಆತನಿಗೆ ಮೈಯಲ್ಲಿರುವಂಥ ಒಂದು ಕುಷ್ಠ ಅಥವಾ ಚರ್ಮದ ರೋಗ ಆತನಿಗೆ ಬಾಧಿಸಿರುವಾಗ ಆತನ ಹೆಂಡತಿಯ ದಾಸಿ ಹೇಳುವಂಥ ಮಾತು, ನನ್ನ ದೇವರು ನಿನ್ನನ್ನು ಗುಣಪಡಿಸಲು ಸಾಧ್ಯ ಎಂಬಂಥ ಮಾತಿಗೆ ಆತನು ಅಲ್ಲಿಗೆ ಬರುವಾಗ
ಆತನು ಎಲೀಷನ ಬಳಿ ಬರ್ತಾನೆ. ಅಲ್ಲಿಂದ ರಾಜನಿಂದ ಎಲೀಷನ ಬಳಿ ಬಂದಾಗ ಎಲೀಷನ ಹೇಳುವಂಥ ಮಾತು, ನೀನು ಹೋಗಿ ಆ ಯೋರ್ದಾನ್ ನದಿಯಲ್ಲಿ 7 ಬಾರಿ ಮುಳುಗಿ ಎದ್ದೇಳು ಅನ್ನುವಾಗ ಆತನು ಹೇಳುವಂಥ ಮಾತು, ನಾನಿರುವಂಥ ಜಾಗದಲ್ಲಿ ಎಷ್ಟು ದೊಡ್ಡ ನದಿಗಳಿದೆ, ಅಲ್ಲಿಂದ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನಲ್ಲ ಅಂದು ಒಮ್ಮೆ ಯೋಚನೆ ಮಾಡ್ತಾನೆ. ಆದರೂ ಕೂಡ ಎಲೀಷನು ಹೇಳುವಂಥ ಮಾತನ್ನು ಬೆಲೆ ಕೊಟ್ಟು ಆತನು ಯೋರ್ದಾನ್ ನದಿಗೆ ಬಂದು ಆತನು 7 ಬಾರಿ ಮುಳುಗಿ ಹೇಳುವಾಗ 7ನೇ ಬಾರಿಗೆ ಅವನ ಚರ್ಮ ರೋಗ ಸಂಪೂರ್ಣ ಗುಣವಾಯಿತು ಎಂದು ನೋಡ್ತೇವೆ. ಆತನ ಚರ್ಮ ಮಗುವಿನಂತೆ ಆಯಿತು ನೋಡ್ತೇವೆ. ಆ ಒಬ್ಬ ಮನುಷ್ಯ ನಾಮಾನನು ಸಂತೋಷಪಟ್ಟು ಆತನು ತಿರುಗಿ ಹೋಗ್ತಾನೆ. ಆದರೆ ಆತನು ತಿರುಗಿ ಎಲೀಷನ ಬಳಿಗೆ ಆತನಿದ್ದಂಥ ಕಾಣಿಕೆಯನ್ನು, ಆತನು ಕೊಡುವಂಥ ಹಣವನ್ನು ಅಥವಾ ಚಿನ್ನ ಆಭರಣಗಳನ್ನು ತೆಗೆದುಕೊಂಡು ಮತ್ತೆ ಬರ್ತಾನೆ. ಆತನು ತೆಗೆದುಕೊಂಡು ಮತ್ತೆ ಬರುವಾಗ ಎಲೀಷನ ಬಳಿಗೆ ಬರ್ತಾನೆ. ಎಲೀಷನ ಬಳಿಗೆ ಬಂದಾಗ ಎಲೀಷನ ಹೇಳ್ತಾನೆ, ನನಗೇನು ಬೇಡ, ನೀನು ತಂದಂಥ ಯಾವುದೇ ರೀತಿಯಾದಂಥ ನನಗೆ ಕಾಣಿಕೆ ಬೇಡ ಎಂದು ಆತನನ್ನು ಕಳಿಸ್ತಾನೆ. ಇಲ್ಲಿ ನಾವು ಒಂದು ವಿಚಾರ ನೋಡಬೇಕಾಗಿದೆ. ಎಲೀಷನ ಒಬ್ಬ ದೊಡ್ಡ ಪ್ರವಾದಿಯಾಗಿದ್ದ. ಎಲೀಷನ ಬಳಿ ಇನ್ನೊಬ್ಬ ಸಹಪ್ರವಾದಿ ಒಬ್ಬ ಇದ್ದ, ಆತನ ಹೆಸರು ಗೇಹಸಿ ಎಂಬಂಥ ಒಬ್ಬನು. ನೋಡಿ, ಆ ಗೇಹಸಿ ಎಂಬಂಥನು ಒಬ್ಬ ಪ್ರವಾದಿಯ ಬಳಿಯಲ್ಲಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಆತನು ಸಹ ಒಂದು ದೊಡ್ಡ ಪ್ರವಾದಿ ಆಗುವಂಥ ಒಂದು ಟ್ರೈನಿಂಗ್ನಲ್ಲಿರುವಾಗ ಆತನಿಗೆ ಬಂದಂಥ ಒಂದು ದುರಾಸೆ ಏನು ಮಾಡಿತ್ತು ಎಂಬುದಾಗಿ ನಾವು ನೋಡುವ. ಗೇಹಸಿ ಆತನು ನಾಮನು ಹೊರಟು ಹೋದ ನಂತರ ಗೇಹಸಿ ಆತನ ನಾಮನ ಬಳಿ ಹೋಗಿ ಹೇಳ್ತಾನೆ, ನೀನು ತಂದಂಥ ಕಾಣಿಕೆ ಎಲ್ಲ ನನಗೆ ಕೊಡು. ಎಲೀಷನ್ ಹೇಳಿದ್ದಾನೆ, ಎಲೀಷನ್ ತನ್ನ ಮನಸ್ಸನ್ನು ಚೇಂಜ್ ಮಾಡಿದ್ದಾನೆ, ನನ್ನನ್ನು ಕಳುಹಿಸಿ ನೀನು ತಂದಂಥ ಕಾಣಿಕೆ ಎಲ್ಲವನ್ನು ತೆಗೆದುಕೊಂಡು ಬಾ ಎಂದಿದ್ದಾನೆ ಎನ್ನುವಾಗ ನಾಮನು ತಂದಂಥ ಎಲ್ಲ ಕಾಣಿಕೆಯನ್ನು ಗೇಹಸಿ ಬಳಿ ಕೊಡ್ತಾನೆ. ಆದರೆ ಈ ಕಾಣಿಕೆಯನ್ನು ದುರಾಸೆಯಿಂದ ತೆಗೆದುಕೊಂಡದ್ದು ಎಲೀಷನಿಗೆ ತಿಳಿತದೆ. ಎಲೀಷನಿಗೆ ತಿಳಿದ ನಂತರ ಆತನು ಹೇಳುವಂಥ ಮಾತು ಗೇಹಸಿಗೆ, ನೀನು ಇದು ತಪ್ಪು ಅಪರಾಧ ಮಾಡಿದ್ದೀಯ, ಅದಕ್ಕೋಸ್ಕರ ನಾಮಾನನಿಗೆ ಬಿಟ್ಟು ಹೋದಂಥ ಕುಷ್ಠ ನಿನಗೂ ನಿನ್ನ ಕುಟುಂಬದವರು ಎಲ್ಲರಿಗೂ ಬರ್ತದೆ ಎಂದು ಶಾಪವನ್ನು ಕೊಡುವುದನ್ನು ನೋಡ್ತೇವೆ. ನೋಡಿ, ಒಬ್ಬ ಮನುಷ್ಯ ಪ್ರವಾದಿಯಾಗಬೇಕಾಗಿತ್ತು. ಎಲೀಷ ಮಾಡುವಂಥ ಅದ್ಭುತಗಳನ್ನು ಕಣ್ಣಿಂದ ನೋಡಿದಾಗ್ತನಾಗಿದ್ದ. ಎಲೀಷನ ಬಳಿಯಲ್ಲಿ ಆತನು ಶಿಷ್ಯನಾಗಿ ಎಲೀಷನನ್ನಿಂದ ಕಲಿತಾ ಇದ್ದ. ಆದರೂ ಕೂಡ ಎಲೀಷನ ಆ ಒಂದು ಪವರ್ ಅಥವಾ ಆತನು ನಡೆಸುತ್ತಿದ್ದ ದೇವರ ಪವರನ್ನು ತಿಳಿಯದೆ ಆತನು ಕೇವಲ ಒಂದು ದುರಾಸೆಗೋಸ್ಕರ, ಕೆಲವೇ ಹಣಕ್ಕೋಸ್ಕರ ಆತನು ಮಾಡಿದಂಥ ಪಾಪಕ್ಕೆ ಆ ನಾಮಾನನಿಗೆ ಬಿಟ್ಟು ಹೋದಂಥ ಎಲ್ಲ ಕುಷ್ಠವು ಇವನಿಗೂ ಇವನ ಕುಟುಂಬದವರೆಲ್ಲರಿಗೂ ಬಂದಿತ್ತು ಎಂದು ನೋಡ್ತೇವೆ. ಹಾಗಾಗಿ ಇದರಲ್ಲಿ ಇನ್ನೂ ಅನೇಕ ಉದಾಹರಣೆಗಳು ಸತ್ಯವಿದೆ ಅಂತ ನಾವು ನೋಡೋದಾದರೆ ಈ ದುರಾಸೆಯಿಂದ ಕೆಟ್ಟತನಕ್ಕೆ ಎಷ್ಟು ಮೂಲವಾಗಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನೋಡುವುದಾಗಿದೆ. ಮೂರನೇದಾಗಿ ನೋಡುವುದಾದರೆ ಅನ್ಯಾಯದಿಂದ ಗಳಿಸುವಂಥ ಹಣ ಅದು ಮನುಷ್ಯರೊಟ್ಟಿಗೆ ಅದು ನಾಶವಾಗಿ ಹೋಗ್ತದೆ. ಈ ಲೋಕದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಿ ನಾವು ಹಣ ಪಡೆಯುವುದಾದರೆ, ಹಣ ಯಾರಿಗಾದರೂ ಮೋಸ ಮಾಡಿ ಹಣ ಪಡೆಯುವುದಾದರೆ ಅದು ಶಾಶ್ವತವಾಗಿ ನಮ್ಮ ಬಳಿಯಲ್ಲಿ ಇರುವುದಿಲ್ಲ, ಅದು ಮನುಷ್ಯನೊಂದಿಗೆ ಅದು ನಾಶವಾಗಿ ಹೋಗುತ್ತದೆ ನೋಡ್ತೇವೆ. ಯೂದನು ಪಡೆದುಕೊಂಡಂಥ 30 ಬೆಳ್ಳಿ ನಾಣ್ಯ ನಾವು ನೋಡೋದಾದರೆ ಆ 30 ಬೆಳ್ಳಿ ನಾಣ್ಯ ಆತನ ಉಪಯೋಗಕ್ಕೆ ಬರಲಿಲ್ಲ. ಆ 30 ಬೆಳ್ಳಿ ನಾಣ್ಯವನ್ನು ಆತನು ತೆಗೆದುಕೊಂಡವರ ಬಳಿ ಹೋಗಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟ. ಅದು ಅವರು ತೆಗೆದುಕೊಳ್ಳದೆ ಇಲ್ಲದೆ ಹೋದ್ದರಿಂದ ಆತನಿಗೆ ವಿಷಾದಪಟ್ಟು ಆ 30 ಬೆಳ್ಳಿ ನಾಣ್ಯಗಳನ್ನು ಎಸೆದು ಆತನೇನು ಮಾಡ್ತಾನೆ, ಆತನು ನೇಣಿಗೆ ಗುರಿಯಾಗ್ತಾನೆ. ಆ ತೆಗೆದುಕೊಂಡಂಥ ಹಣ ಯಾವುದೇ ಒಂದು ಕಾರ್ಯಕ್ಕೆ ಆಗಲಿಲ್ಲ, ಆತನೊಂದಿಗೆ ಅದು ನಾಶವಾಯಿತು. ಹಾಗಾಗಿ ಹೇಳುವುದಿದ್ದರೆ ನಾವು ಕಷ್ಟಪಟ್ಟು ದುಡಿದು ನಾವು ಸಂಪಾದಿಸುವ ಹಣ ಮಾತ್ರ ಶಾಶ್ವತವಾಗಿ ನಮ್ಮಲ್ಲಿ ಇರುವಂಥದ್ದು, ಅದು ದೇವರಿಗೆ ಮೆಚ್ಚುಗೆ ಆದಂಥದ್ದು. ಇಲ್ಲೀಗಲ್ ಆಗಿ ನಾವು ಯಾವುದೇ ಒಂದು ಕೆಲಸ ಮಾಡೋದಾಗಲಿ, ಇಲ್ಲೀಗಲ್ ಆಗಿ ಮೋಸದಿಂದ ಹಣ ಪಡೆಯುವುದಾದರೆ ಅದು ದೇವರಿಗೆ ಮೆಚ್ಚುಗೆ ಆಗಲಾರದು. ಯಾವತ್ತಿಗೂ ಆ ಹಣವು ದೇವರಿಗೆ ಮೆಚ್ಚುಗೆ ಆಗಲಾಗದು. ಆ ಹಣದಿಂದ ನಾವು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಆ ಹಣದಿಂದ ನಮಗೆ ನಾಶನವೇ, ಆ ಹಣವು ಮನುಷ್ಯರೊಂದಿಗೆ ಅದು ನಾಶವಾಗ್ತದೆ. ಕೊನೆಯದಾಗಿ ನೋಡೋದಾದರೆ ದೇವರ ಸೇವೆ ಎಂಬಂಥದ್ದು ಅದೊಂದು ದೊಡ್ಡ ಜವಾಬ್ದಾರಿ. ದೇವರ ಸೇವೆ ಅದೊಂದು ಕಷ್ಟವಲ್ಲ. ನಾವು ನೋಡಿದರೆ ಇಟ್ ಈಸ್ ಎ ಪ್ರಿವಿಲೇಜ್ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಎ ಬರ್ಡನ್. ಗಾಡ್ ಸರ್ವಿಸ್ ಈಸ್ ನಾಟ್ ಎ ಬರ್ಡನ್, ಇಟ್ಸ್ ಎ ಪ್ರಿವಿಲೇಜ್. ನಮಗೆ ಈ ದಿನ ದೇವರ ಸೇವೆ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ರೆ ಅದು ಸರಿಯಾಗಿ ಉಪಯೋಗಿಸಬೇಕಾಗಿದೆ. ಯಾಕಂದರೆ ನಾವು ನೋಡೋದಾದರೆ ಈ ಯೂದನು ಯೇಸು ಸ್ವಾಮಿಯ ಬಳಿ 3.5 ವರ್ಷ ಇದ್ದು ಯೇಸು ಸ್ವಾಮಿಯೊಂದಿಗೆ ಶಿಷ್ಯನಾಗಿ ಸಿಕ್ಕಿದಂಥ ಒಂದು ಅವಕಾಶ ಅದೊಂದು ಜವಾಬ್ದಾರಿಯಾಗಿ ತೆಗೆದುಕೊಳ್ಳದೆ ಅದೊಂದು ಕಷ್ಟವಾಗಿ ತೆಗೆದುಕೊಂಡು ಅವನು ಮಾಡಿದಂಥ ತಪ್ಪು ಆತನನ್ನೇ ನಾಶಪಡಿಸಿತು. ಈ ಶುಡ್ ಹ್ಯಾವ್ ಟೇಕನ್ ಇಟ್ ಆಸ್ ಎ ಪ್ರಿವಿಲೇಜ್. ಈ ದಿನವೂ ಕೂಡ
ನಾವು ಯೋಚನೆ ಮಾಡಬಹುದಾಗಿದೆ. ಸತ್ಯವೇದದಲ್ಲಿ ಆತನು ಈ ಒಂದು ಕಾರ್ಯ ಯೇಸುವನ್ನು ಹಿಡಿದುಕೊಡದೇ ಇರುವಂಥ ಒಂದು ಕಾರ್ಯ ಮಾಡದೆ ಹೋದರೆ ಆತನ ಒಂದು ಪುಸ್ತಕವೂ ಸಹ ಸತ್ಯವೇದದಲ್ಲಿ ನಾವು ನೋಡಬಹುದಾಗಿತ್ತು ಎಂಬುದಾಗಿ ನಾವು ಯೋಚನೆ ಮಾಡಬಹುದಾಗಿದೆ. ಮತ್ತಲ್ಲದೆ ಇನ್ನೊಂದು ವಿಚಾರ ನಾನು ಹೇಳಬೇಕಾದ್ರೆ, ನಾವು ಏನು ಮಾಡ್ತೀವಿ ಅಂದರೆ ಕೆಲವು ಸಮಯದಲ್ಲಿ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ನಾವು ನನ್ನಿಂದಲೇ ಈ ಒಂದು ಕಾರ್ಯವಾಗ್ತದೆ, ನನ್ನಿಂದಲೇ ಈ ನಾನಿಲ್ಲದೆ ಈ ಕಾರ್ಯ ನಡೆಯುವುದಿಲ್ಲ ಎಂಬಂಥ ಒಂದು ಯೋಚನೆಯಲ್ಲಿ ನಾವು ಇರ್ತೇವೆ. ನಾವು ಒಮ್ಮೆ ಯೋಚನೆ ಮಾಡಿದ್ರೆ ಎನಿಬಡಿ ಕ್ಯಾನ್ ರಿಪ್ಲೇಸ್ ಎನಿಬಡಿ, ಎನಿಥಿಂಗ್ ಕ್ಯಾನ್ ರಿಪ್ಲೇಸ್ ಎನಿಥಿಂಗ್, ರೈಟ್? ಏನು ಹೇಳೋದಾದರೆ, ನಾನೊಬ್ಬ ಮನುಷ್ಯನಾಗಿದ್ದೆ, ನನ್ನ ಕಾರ್ಯ, ನಾನು ಈ ಒಂದು ಕಾರ್ಯ ಮಾಡುವುದಾದರೆ ಈ ಕಾರ್ಯ ಇನ್ನೊಬ್ಬನು ಸಹ ಮಾಡಲು ಶಕ್ತನಾಗಿದ್ದಾನೆ ಎಂದು ನಾವು ನೆನೆಸಿಕೊಂಡು ಇದ್ದರೆ ನಮ್ಮಲ್ಲಿರುವಂಥ ಅಹಂಕಾರ ಯಾವತ್ತೂ ಬರೋದಿಲ್ಲ. ವಿ ವಿಲ್ ಬಿ ಗ್ರೌಂಡೆಡ್, ವಿಲ್ ಬಿ ಹಂಬಲ್. ಅದೇ ತಪ್ಪು ಯೂದನು ಮಾಡಿದ. ಯೂದನು ಹಿ ಟುಕ್ ಇಟ್ ಫಾರ್ ಗ್ರಾಂಟೆಡ್. ಯೇಸು ಸ್ವಾಮಿ ಹತ್ತಿರ ಇದ್ದಿರುವುದನ್ನು ತೆಗೆದುಕೊಂಡು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟ. ಆತನು ಮಾಡಿದಂಥ ತಪ್ಪು, ಆ ಅಷ್ಟು ಜನ ಮಧ್ಯದಲ್ಲಿ ಎಲ್ಲರೂ ಯೇಸು ಸ್ವಾಮಿಯ ರೀತಿಯಲ್ಲಿ ಇರುವಂಥ ಜನರ ಮಧ್ಯದಲ್ಲಿ ಈತನ ಬಂದು ಯೇಸು ಸ್ವಾಮಿಯ ಕೈಗೆ ಮುತ್ತಿಡುವಾಗ ಆ ಸೈನಿಕರು ಯೇಸು ಸ್ವಾಮಿ ಹಿಡಿದುಕೊಂಡು ಹೋದರು. ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಾಗ ಹೊರಗಿನಿರುವಂಥ ಕ್ರೈಸ್ತರಾಗದೆ ನಾವು ಯೇಸು ಸ್ವಾಮಿಯನ್ನು ಮನಸ್ಸಿನಿಂದ ಸ್ವಂತ ರಕ್ಷಕನಾಗಿ ಅಂಗೀಕರಿಸೋಣ. ಹಣದ ಆಸೆಯನ್ನು ಬಿಟ್ಟು ನಿಜವಾದಂಥ ದೇವರ ರಾಜ್ಯಕ್ಕೋಸ್ಕರ ನಾವು ತವಕಪಡೋಣ. ದೇವರ ಸೇವೆ ಅದೊಂದು ಜವಾಬ್ದಾರಿಯಾಗಿದೆ, ಅದೊಂದು ಕಷ್ಟವಲ್ಲ. ದುರಾಶೆಯಿಂದ ಯಾವುದೇ ರೀತಿಯಂಥ ಸಕಲ ಕೆಟ್ಟತನಕ್ಕೆ ಮೂಲ ಎಂದು ನೋಡಿದ್ದೇವೆ. ದುರಾಶೆಯಿಂದ ನಾವು ಇಲ್ಲೀಗಲ್ ಆಗಿ ಹಣ ಮಾಡದೆ ಲೀಗಲ್ ಆಗಿ ಹಣ ಕೊಟ್ಟು ನಾವು ಒಳ್ಳೆ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಂಥ ಕೆಲಸವನ್ನು ಮಾಡುವುದಾದರೆ ಆತನು ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಪಡೋನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯ ಎರಡನೇ ಬರೋಣ ಬಹಳ ಹತ್ತಿರವಾಗಿದೆ. ಈ ಸಮಯದಲ್ಲಾದರೂ ನಾವು ಆತನಿಗೆ, ಆತನ ರಾಜ್ಯಕ್ಕೆ, ಆತನ ಎರಡನೇ ಸಮಯದಲ್ಲಿ ಬರುವಾಗ ಆತನೆದುರು ನಾವೆಲ್ಲರೂ ನೀತಿವಂತರಾಗಿ ಕಾಣಿಸ್ಕೊಳ್ಳುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಕಾದು ಕಾಪಾಡಲಿ. ಆಮೇನ್. ನಾವು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ತಂದೆ, ಸ್ವಲ್ಪ ಸಮಯ ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಯೂದನ ರೀತಿಯಲ್ಲಿ ನಮ್ಮ ಮನಸ್ಸು ಆಗದೆ ಯೇಸು ಸ್ವಾಮಿಯಲ್ಲಿರುವಂಥ ಮನಸ್ಸನ್ನು ನಮಗೆ ದಯಪಾಲಿಸಿಕೊಡು. ಯೇಸು ಸ್ವಾಮಿ ಕೊಡುವಂಥ ಸಮಾಧಾನವನ್ನು ದಯಪಾಲಿಸಿಕೊಡು. ನಾವೆಲ್ಲರೂ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನಾವು ಮಾಡಿದಂಥ ಪಾಪವನ್ನು, ತಪ್ಪನ್ನು ನಾವು ಯೇಸು ಸ್ವಾಮಿ ಬಳಿ ಕಣ್ಣೀರಿನಿಂದ ನಾವು ಕ್ಷಮೆಯನ್ನು ಯಾಚಿಸಿ, ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಯಾಚಿಸಿದರೆ ನಮ್ಮೆಲ್ಲರನ್ನು ನೀನು ಕ್ಷಮಿಸುವನಾಗಿದ್ದಿ. ನಮ್ಮೆಲ್ಲರನ್ನು ಆಶೀರ್ವದಿಸು. ನಿನ್ನ ಎರಡನೇ ಬರಣಕ್ಕೆ ನಾವೆಲ್ಲ ಕಾತುಕೊಳ್ಳದಿರುವಾಗ ನಾವೆಲ್ಲರೂ ನಿನ್ನ ಮಕ್ಕಳಾಗಿ ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿಕೊಳ್ಳುವಂಥ ಶಕ್ತಿಯನ್ನು, ಕೃಪೆಯನ್ನು ದಯಪಾಲಿಸಬೇಕಾಗಿ ನಮ್ಮ ಮುದ್ದು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮೂಲಕ ಅತಿ ತಾಳ್ಮೆಯಿಂದನು ಅಂಗಲಾಚಿಬೇಡಿದ್ದೇನೆ ಸ್ವಾಮಿ. ಆಮೇನ್. ಬಿಚ್ಚಿ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈ ಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ: ಬಿಚ್ಚಿ ಮೀಡಿಯಾ ನೆಟ್ವರ್ಕ್, 2ನೇ ಮಹಡಿ, ಗ್ರೇಸ್ ಪ್ಲಾಜಾ, ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ, ಕೊರಂಕ್ರಪಾಡಿ, ಉಡುಪಿ. 5761101. ನಮ್ಮ ದೂರವಾಣಿ ಸಂಖ್ಯೆ 0820252911 ಹಾಗೂ 8884395777. ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ: ಕಾರ್ಪೊರೇಷನ್ ಬ್ಯಾಂಕ್, ಖಾತೆಯ ಹೆಸರು ಬಿಗ್ ಜೆ ಸೇಟ್ಲೈಟ್, ಖಾತೆ ಸಂಖ್ಯೆ 5201012664386, ಶಾಖೆ ಉಡುಪಿ. ನಮ್ಮ ಗೂಗಲ್ ಪೇ ಸಂಖ್ಯೆ 8884137777. ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ದಯಮಾಡಿ SMS ಅಥವಾ ವಾಟ್ಸಪ್ ಮೂಲಕ ಈ ಸಂಖ್ಯೆಗೆ ತಿಳಿಸಿರಿ. ನಮ್ಮ ಸಂಖ್ಯೆ 8884395777. ನಮ್ಮ ಖಾತೆ ಸಂಖ್ಯೆ, ಹೆಸರು ವಿಜಯ ಮೀಡಿಯಾ ನೆಟ್ವರ್ಕ್, ಕಾರ್ಪೊರೇಷನ್ ಬ್ಯಾಂಕ್, ಶಾಖೆ ಉಡುಪಿ. ಖಾತೆ ಸಂಖ್ಯೆ 5201010000184.